Hi friends, welcome back to our channel. Nanim Ashwini Elru Hegidira Nanantra Tumba Chanagidini Matte Neevu Kuda Tumba Chanagidranta Ankota Idini Ivaga Nanna Ondu Skin Care Madana Anta Ankondidini Yakandre Tumba Dina Aitu Iga Nanu Ondu Face Pack Martta Idini Ee Face Pack Enilla Begane Ready Agutte ನೋಡ್ತಿದ್ರಲ್ವ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಸ್ತೂರಿ ಅರಿಶಿನ ಬರುತ್ತಲ್ವ ಫೇಸಿಗೆ ಹಚ್ಕೊಳ್ಳೋದಕ್ಕಂತಲೇ ಆ ಒಂದು ಅರಿಶಿನವನ್ನು ತಗೋತಾ ಇದ್ದೀನಿ ಅರಿಶಿನ ಬಂದುಬಿಟ್ಟು ನಮ್ಮ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ ನಾನಿಲ್ಲಿ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನವನ್ನು ಈಗ ತಗೋತಾ ಇದ್ದೀನಿ ಅರಿಶಿನವನ್ನು ತಗೊಂಡಾದಮೇಲೆ ಇದಕ್ಕೆ ನಾನು ಅರ್ಧ ಟೊಮೆಟೋನ ತಗೋತಾ ಇದ್ದೀನಿ ಟೊಮೆಟೊ ಬಂದುಬಿಟ್ಟು ನಮ್ಮ ಒಂದು ಸ್ಕಿನ್ ಒಂದು ಬ್ಲೀಚಿಂಗಾಗಿ ನಾವು ಯೂಸ್ ಮಾಡ್ಬೋದು ನಮ್ಮ ಒಂದು ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡಿ ಸ್ಕಿನ್ ಗ್ಲೋಯಿಂಗ್ ಆಗೋ ಥರ ಮಾಡುತ್ತೆ ಹಾಗೆ ಇಲ್ಲಿ ನಾನು ಜೇನುತುಪ್ಪವನ್ನು ತಗೋತಾ ಇದ್ದೀನಿ ಜೇನುತುಪ್ಪ ಅಷ್ಟೇ ನಮ್ಮ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ ಒಂದು ಶೈನಿಂಗ್ ಕೊಡುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅದು ಕಡಿಮೆ ಮಾಡುತ್ತೆ ಹಾಗೆ ಸ್ಕಿನ್ನ ಹೆಲ್ತಿಯಾಗಿರೋದಕ್ಕೆ ಅದು ಈಸಿ ಮಾಡುತ್ತೆ ಹಾಗೆ ಇಲ್ಲಿ ನಾನು ರೋಸ್ ವಾಟರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ ಅಷ್ಟೇ ನಮ್ಮ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಫೇಸ್ ಮೇಲಿರುವಂಥ ಒಂದು ಕಲೆಗಳಾಗಿರ್ಬೋದು ಎಲ್ಲದೂ ಕೂಡ ಈ ಒಂದು ಫೇಸ್ ಪ್ಯಾಕಿಂದ ನಿಮಗೆ ರಿಮೂವ್ ಆಗುತ್ತೆ ನೀವು ಕೇಳುವಂಥ ಪಿಂಪಲ್ಸ್ ಕಲೆ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಏನೇ ರೀತಿಯ ಒಂದು ಸ್ಕಿನ್ನ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಒಂದು ಪ್ಯಾಕ್ ಒಂದೇ ಸಾಕು ನಿಮ್ಮ ಒಂದು ಸ್ಕಿನ್ನ ಒಂದು ಹೆಲ್ತಿಯಾಗಿ ಮಾಡಲಿಕ್ಕೆ ಇವಾಗ ನೋಡ್ತಾ ಇದ್ದೀರಲ್ವಾ ಇವಾಗ ರೆಡಿ ಮಾಡಿರೋಂಥ ಒಂದು ಫೇಸ್ ಪ್ಯಾಕ್ನ ನಾನೀಗ ಮುಖಕ್ಕೆ ಹಚ್ಕೋತಾ ಇದ್ದೀನಿ ಅರಿಶಿನ ಬಂದುಬಿಟ್ಟು ನಮ್ಮ ಒಂದು ಸ್ಕಿನ್ಗೆ ಒಂದು ಗ್ಲೋಯಿಂಗ್ ಕೊಡುತ್ತೆ ಅಂತ ಹೇಳ್ಬೋದು ಅರಿಶಿನವನ್ನು ಹಚ್ಚಿದಾದಮೇಲೆ ನಮ್ಮ ಒಂದು ಸ್ಕಿನ್ ಯಾವ ರೀತಿ ಒಂದು ಚೇಂಜ್ ಆಗಿರುತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕ್ ಬಂದುಬಿಟ್ಟು ನೀವು ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ ಎರಡು ಸಲ ಯೂಸ್ ಮಾಡ್ಬೋದು ಮತ್ತು ಮೂರು ಸಲ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ತುಂಬಾ ಒಂದು ಬೆನಿಫಿಟ್ ಕೊಡುತ್ತೆ ನೀವೇ ಹೇಳ್ತೀರ ಹೌದು ಅಕ್ಕ ಈ ಒಂದು ಸ್ಕಿನ್ ಸ್ಕಿನ್ ಒಂದು ಪ್ಯಾಕಿಂದ ನಮ್ಮ ಒಂದು ಸ್ಕಿನ್ ಬಂದುಬಿಟ್ಟು ತುಂಬಾ ಹೆಲ್ತಿಯಾಗಿದೆ ಹಾಗೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಕಲೆಗಳು ಪಿಂಪಲ್ಸ್ ಮಾರ್ಕ್ಸ್ ಪಿಂಪಲ್ಸ್ ಎಲ್ಲದೂ ಕೂಡ ಕಡಿಮೆಯಾಗಿದೆ ಅಂತಲೇ ನೀವು ಕೂಡ ಹೇಳ್ತೀರ ಹಾಗೆ ಮುಖದಲ್ಲಿ ಕಾಣುವಂತಹ ಬಂಗಿನ ಕಲೆಗಳು ಸಹ ಇದರಿಂದ ರಿಮೂವ್ ಆಗುತ್ತೆ ಇದನ್ನು ಕರೆಕ್ಟಾಗಿ ನೀವು ಒಂದು ವಾರದಲ್ಲಿ ಒಂದು ಮೂರು ಸಲನಾದರೂ ಇದನ್ನ ಯೂಸ್ ಮಾಡ್ತಾ ಬರಬೇಕು ಇವಾಗ ನೋಡ್ತಾ ಇದ್ರಲ್ವ ಫೇಸಿಗೆಲ್ಲ ಫುಲ್ ಅಪ್ಲೈ ಮಾಡಿಕೊಂಡು ಕತ್ತಿನ ಹತ್ರನೂ ಸಹ ನೀವು ಅಪ್ಲೈ ಮಾಡ್ಬೋದು ಮತ್ತು ಕಣ್ಣಿನ ಸುತ್ತನೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅದರಿಂದ ಡಾರ್ಕ್ ಸರ್ಕಲ್ಸ್ ಅಂತ ಏನಿರುತ್ತೆ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ ಒಂದು ಸ್ಕಿನ್ ಗ್ಲೋಯಿಂಗಿಗೆ ಮನೆಯಲ್ಲೇ ನಾವು ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನಿಲ್ಲ ಕೆಮಿಕಲ್ ಫ್ರೀ ಆಗಿರುವಂಥ ಒಂದು ಹರ್ಬಲ್ ಸ್ಕಿನ್ ಪ್ಯಾಕ್ ಅಂತಲೇ ಹೇಳ್ಬೋದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಸ್ಕಿನ್ ಪ್ಯಾಕ್ ಇವಾಗ ಇದನ್ನು ಒಂದು 15 ನಿಮಿಷ ಬಿಟ್ಟು ಅದಾದಮೇಲೆ ಫೇಸ್ ವಾಶ್ ಮಾಡಬೇಕು ಈಗ ನೋಡ್ತಾ ಇದ್ದೀರಲ್ವ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನಾರ್ಮಲ್ ವಾಟರಲ್ಲೇ ಫೇಸ್ ವಾಶ್ ಮಾಡಿದ್ದೀನಿ ಹಾಗೆ ಸೋಪ್ ಏನು ಯೂಸ್ ಮಾಡಿಲ್ಲ ಜಸ್ಟ್ ಒಂದು ನೀರಿನಲ್ಲೇ ನಾನು ಫೇಸ್ನ ವಾಶ್ ಮಾಡಿಬಿಟ್ಟು ಬಂದಿದ್ದೀನಿ ಸೊ ಇಷ್ಟಾದರೆ ಸಾಕು ಆಮೇಲೆ ಒಂದು ಗಂಟೆ ಇಲ್ಲ ಅಂದರೆ 2 ಗಂಟೆ ಬಿಟ್ಟು ನೀವು ಬೇಕಾದ್ರೆ ಸೋಪ್ ಹಾಕಿ ನೀವು ಫೇಸ್ ವಾಶ್ ಮಾಡ್ಬೋದು ಅರಿಶಿನ ಕಾಣಿಸ್ತಿದೆ ನಮ್ಮ ಮುಖದಲ್ಲಿ ಅಂತ ಅನ್ನೋದಾದರೆ 1 ಗಂಟೆ ಬಿಟ್ಬಿಟ್ಟು ನೀವು ಸೋಪ್ ಹಾಕಿಬಿಟ್ಟು ನೀವು ಫೇಸ್ ವಾಶ್ ಮಾಡ್ಬೋದು ಆದರೆ ಇಮಿಡಿಯೇಟ್ಲಿ ನೀವು ಫೇಸ್ ವಾಶ್ ಮಾಡೋದಕ್ಕೆ ಸೋಪ್ ಹಾಕಿ ಫೇಸ್ ವಾಶ್ ಮಾಡಬೇಡಿ ಅರಿಶಿನವನ್ನು ಹಚ್ಚಿದಾಗ ಯಾಕಂದರೆ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ ನಮ್ಮ ಒಂದು ಫೇಸ್ಗೆ ಅಬ್ಸರ್ವ್ ಆಗಬೇಕು ಇವಾಗ ನಾನು ಒಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ಇಲ್ಲಿ ಬಿಡಿಸಿಟ್ಟಿದ್ದೀನಿ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಸೊ ಫ್ರಿಜ್ ಇಲ್ಲದೇ ನಾವು ಒಂದು ವಾರದವರೆಗೂ ಇದನ್ನು ಮೇಂಟೈನ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಆ ಬಾಕ್ಸ್ ಒಳಗಡೆ ಕಾಟನ್ ಬಟ್ಟೆಯನ್ನು ಸ್ವಲ್ಪ ನೀರಿನಲ್ಲಿ ಎದ್ದುಬಿಟ್ಟು ಕೊರೆ ಹಿಂಡಿ ಅದನ್ನು ಹಾಕ್ಕೊಂಡಿದ್ದೀನಿ ಕೊರೆ ಅಂದರೆ ಅದು ನೀರು ಇಲ್ಲದೇ ಇರೋ ರೀತಿ ನೀಟಾಗಿ ಹಿಂಡ್ಕೋಬೇಕು ಅಂತ ಅರ್ಥ ಸೊ ಅದು ಆ ರೀತಿ ಹಿಂಡ್ಕೊಂಡು ಕೊತ್ತಂಬರಿ ಸೊಪ್ಪು ಏನು ಬಿಡಿಸಿಟ್ಕೊಂಡಿದ್ದೋ ಅದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಳೆದಿಲ್ಲ ಜಸ್ಟ್ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ಅದರ ಬೇರೆ ಏನಿರುತ್ತೆ ಅದೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಮೇಲ್ಗಡೆಯೂ ಸಹ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಎದ್ದು ನೀಟಾಗಿ ಅದನ್ನು ನೀರೆಲ್ಲ ಹಿಂಡ್ಬಿಟ್ಟು ಅದ್ರ ಮೇಲುಗಡೆ ಕ್ಲೋಸ್ ಮಾಡಬೇಕು ಈ ರೀತಿ ಕ್ಲೋಸ್ ಮಾಡಿ ಅದ್ರ ಮೇಲೆ ನಾವು ಬಾಕ್ಸ್ ಕ್ಲೋಸ್ ಮಾಡಬೇಕು ನಾನು ಏರ್ ಟೈಟ್ ಇರೋವಂಥ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಈ ರೀತಿ ಕ್ಲೋಸ್ ಮಾಡಿ ನೀವು ಇಡೋದ್ರಿಂದ ಒಂದು ವಾರ ಆದರೂ ಸಹ ನಿಮಗೆ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು ಒಂದು ವಾರದವರೆಗೂ ಕೂಡ ಇದು ಫ್ರೆಶ್ ಆಗಿರುತ್ತೆ ಯಾವುದೇ ರೀತಿ ಕೆಡೋದಿಲ್ಲ ಫ್ರಿಜ್ ಇಲ್ಲ ಅಂದ್ರೂ ಸಹ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ನನ್ನ ಒಂದು ಸಣ್ಣದಾಗಿರುವಂಥ ಒಂದು ಟಿಪ್ ಅಂತ ಹೇಳ್ಬೋದು
ಹೆಣ್ಮಕ್ಳಿಗೆ ಯೂಸ್ ಆಗೇ ಆಗುತ್ತೆ. ಸೊಪ್ಪು ಇದ್ದರೂ ಕೂಡ ಈ ರೀತಿ ನೀವು ಮಾಡಿಟ್ಕೋಬೋದು. ಸೊಪ್ಪನ್ನು ಸಹ ಅದು ಕೂಡ ಒಂದು ವಾರದವರೆಗೂ ಆರಾಮಾಗಿ ಇಟ್ಕೋಬೋದು, ಯಾವುದೇ ರೀತಿ ಕೆಡೋದಿಲ್ಲ, ಏನೂ ಹಾಳಾಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ಇವಾಗ ತಾನೇ ತಂದಿದ್ದೀರೇನೋ ಅನ್ನೋ ರೀತಿ ಇರುತ್ತೆ. ಇವಾಗ ಭ್ರಮರಂಗೆ ಹಣ್ಣು ಕಟ್ ಮಾಡಿಕೊಟ್ಟಿದ್ದೆ, ಸುಮ್ಮನೆ ಹಾಗೆ ಈ ರೀತಿ ಕಟ್ ಮಾಡಿ ಇಕ್ಕಿದ್ದೀನಿ. ಭ್ರಮರಂಗೆಗೂ ಕೂಡ ಇಷ್ಟ ಆಯಿತು, ಅದು ಈ ಏನಿರುವಂಥರ ಡಿಸೈನ್ ಮಾಡಿ ಇಕ್ಕಿದೆಯಲ್ಲ ಅಂತ ಹೇಳಿ ಅವಳು ಹಣ್ಣು ತಿಂತಾ ಕೂತಿದ್ದಾಳೆ. ಪ್ಯಾರ್ಲೆಕಾಯಿ ಅಂತೀವಲ್ವ, ನಮ್ಮ ಕಡೆ ಎಲ್ಲ ಪ್ಯಾರ್ಲೆಕಾಯಿ ಅಂತ ಕರಿತೀವಿ, ಕೆಲವೊಂದು ಕಡೆ ಏನೇನು ಕರೀತಾರೆ ಗೊತ್ತಿಲ್ಲ. ಇದನ್ನು ಇವಾಗ ಉಪ್ಪಲ್ಲಿ ಎತ್ಕೊಂಡು ಅವಳು ತಿಂತಾ ಇದ್ದಾಳೆ. ಉಪ್ಪು ಖಾರದಲ್ಲಿ ಹಚ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಉಪ್ಪಲ್ಲಾದರೂ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವಳು ತಿಂತಾ ಇದ್ದಾಳೆ, ಸೊ ನಾನು ಕೂಡ ಜೊತೆಗೆ ತಿಂತಾ ಕೂತಿದ್ದೀನಿ. ಹಾಗೆ ಇದೇ ರೀತಿ ನಮ್ಮ ಒಂದು ವ್ಲಾಗ್ ಹೋಗ್ತಾನೇ ಇದೆ. ಭ್ರಮರಂಗಂತರೂ ಫುಲ್ ಖುಷಿ ವಿಡಿಯೋ ಮಾಡೋದಂದರೆ. ವಿಡಿಯೋ ಮಾಡ್ತಾಯಿದ್ರೆ ನಾನು ಕಾಣ್ತಿದ್ದೀನಾ, ನಾನು ಕಾಣ್ತಿದ್ದೀನಾ ಅಂತ ಕೇಳ್ತಿರ್ತಾಳೆ. ಹ್ಞೂ ಕಾಣ್ತಿದ್ದೀಯಮ್ಮ ಅಂತಂದರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತಿರ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಫ್ರೆಂಡಲ್ಲಿ ಬಂದು ಕೂತ್ಕೊಂಡು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರ್ವಾ ಅಂತ ಹೇಳಿ ಹೇಳ್ತಿರ್ತಾಳೆ. ಇದೇ ರೀತಿ ನಾನು ನನ್ನ ಮಗಳಿದ್ಲು ಅಂತ ಹೇಳಿದರೆ ಇದೇ ರೀತಿ ಮಾಡ್ತಾ ಇರ್ತೀವಿ. ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಇಲ್ಲ ಏನಾದ್ರು ತಿಂತಾನೇ ಇರ್ತೀವಿ. ಅದಾದಮೇಲೆ ಅಜ್ಜು ಬಂದಾದಮೇಲೆ ನನಗೆ ಜ್ಯೂಸ್ ಮಾಡಿಕೊಡು ಅಂತ ಹೇಳ್ದೆ. ಸಂಜೆ ಟೈಮಲ್ಲಿ ಅವ್ನು ಬಂದ ತಕ್ಷಣವೇ ಏನಾದರೂ ಸ್ವಲ್ಪ ತಿನ್ನಿಸ್ತೀನಿ, ಮನೆಯಲ್ಲಿ ಏನಿದೆಯೋ ಅದನ್ನು ತಿನ್ನಿಸ್ತೀನಿ. ಅಕಸ್ಮಾತ್ ಹಣ್ಣು ಇತ್ತು ಅಂದರೆ ಹಣ್ಣು ಕೊಡ್ತೀನಿ. ಅವನಿಗೆ ಹಣ್ಣು ಕೊಡೋದಕ್ಕೆ ಹೋದೆ, ಬಟ್ ನನಗೆ ಬೇಡ ಇವತ್ತು ಹಣ್ಣು ಅಂತ ಹೇಳ್ದೆ. ಅದಕ್ಕೆ ಅವನಿಗೆ ಇವತ್ತು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅವನು ಕೂಡ ಒಂದು 2 ದಿನದಿಂದ ಕೇಳ್ತಾ ಇದ್ದ ಜ್ಯೂಸ್ ಮಾಡಿಕೊಡು ಜ್ಯೂಸ್ ಮಾಡಿಕೊಡು ಅಂತ. ನನಗೆ ಡೌಟ್ ಇತ್ತು ಅವ್ನು ಕುಡಿತಾನೋ ಇಲ್ಲೋ ಅನ್ನೋದು, ಹಾಗಾಗಿ ಬೇಡ ಅಂತ ಸುಮ್ಮನೆ ಇದೆ, ಜಸ್ಟ್ ಹಣ್ಣು ಮಾತ್ರ ಕೊಡ್ತಾ ಇದ್ದೆ. ಬಟ್ ಇವತ್ತು ಕೇಳ್ತಾ ಇದ್ದಾನೆ ಮತ್ತೆ ಅಂತ ಹೇಳಿಬಿಟ್ಟು ಇವಾಗ ಸೇಬೆಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಸೇಬೆಣ್ಣೆನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಅವನಿಗೀಗ ಜ್ಯೂಸ್ ಮಾಡಿಕೊಡ್ತೀನಿ. ಸೊ ಅವನಿಗೆ ಈವ್ನಿಂಗ್ ಇದು ಮುಗೀತು ಅಂತ ಮುಗೀತು, ಅವನಿಗೆ ಒಂದು ಸ್ವಲ್ಪ ಊಟ ಮಾಡ್ದ, ಊಟ ಮಾಡಿಬಿಟ್ಟು ಇವಾಗ ಜ್ಯೂಸ್ ಕುಡಿತಾನೆ. ಈವ್ನಿಂಗ್ ಬಂದ ತಕ್ಷಣವೇ ಒಂದು ಸ್ವಲ್ಪ ಏನಾದರೂ ಅವನಿಗೆ ಸ್ನ್ಯಾಕ್ಸ್ ಬೇಕು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಫ್ರೂಟ್ಸ್ ಅಥವಾ ಏನಾದರೂ ಒಂದು ಕೊಟ್ಟರೆ ತಿನ್ಬಿಟ್ಟು ಹೋಗ್ತಾನೆ. ಇಲ್ಲಾಂದರೆ ಮತ್ತೆ ಅವನು ಟ್ಯೂಷನಿಗೆ ಹೋಗಿ ಬರೋಷ್ಟರಲ್ಲಿ ಟೈಮ್ ಆಗುತ್ತೆ, ಮತ್ತೆ ಒಟ್ಟಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ಏನಾದರೂ ಅವನಿಗೆ ಕೊಟ್ಬಿಟ್ಟು ತಿನ್ನಿಸಿ ಕಳಿಸ್ತೀನಿ. ಹಾಗೆ ನಿನ್ನೆ ವೀಡಿಯೋಸ್ಗೆ ತುಂಬ ಅಂದರೆ ತುಂಬಾ ನನ್ನ ಮಗನಿಗೆ ಎಲ್ಲರೂ ಕೂಡ ಖುಷಿಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ ಎಲ್ಲ ವಿಶ್ ಮಾಡಿದ್ರು, ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ. ಅಕಸ್ಮಾತ್ ಯಾರಿಗಾದರೂ ಇನ್ನೂ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ, ಆದಷ್ಟು ಬೇಗ ಅವ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ನಮಗಂತರೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವತ್ತಿನ ಒಂದು ದಿನಾನ. ಸೊ ನೆಕ್ಸ್ಟ್ ನಾಳೆವಿನ ವೀಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇವಾಗ ನೋಡಿ ಸೇಬೆಣ್ಣನ್ನೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಅದನ್ನ ಸೇಬೆಣ್ಣೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಡಿಮೆ ಮಾಡ್ತೀನಿ, ಯಾಕಂದರೆ ಅವನಿಗೆ ಸ್ವಲ್ಪ ಕೆಮ್ಮಿದೆ, ಹಾಗಾಗಿ ಜಾಸ್ತಿ ಅಂದರೆ ಲೈಟಾಗಿದೆ ಕೆಮ್ಮು, ಬಟ್ ಸ್ವೀಟ್ ಜಾಸ್ತಿ ಹಾಕಿದ್ರೆ ಮತ್ತೆ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ಹೇಳಿ ಜಾಸ್ತಿ ಆಗ್ತಾ ಇಲ್ಲ. ಫುಲ್ಲು ನೀರಾಗಿ ಮಾಡೋದು, ಒಂಥರ ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿ ಮಾಡಿಕೊಡ್ತೀನಿ. ಇವಾಗ ಆ್ಯಪಲ್ಲೆಲ್ಲ ಹಾಕಿದ್ದಾಯಿತು, ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ, ಹಾಗೆ ಒಂಚೂರು ಹಾಲು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಅದು ಜ್ಯೂಸ್ ಜಾರ್ ಇತ್ತು, ಬಟ್ ಎಲ್ಲಿಕ್ಕಿದೆಯೋ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಚಟ್ನಿ ರುಬ್ತೀವಲ್ವ ಅದೇ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಬೇಗನೇ ಆಗುತ್ತೆ, ಆದರೆ ಆ ಜ್ಯೂಸ್ ಮಾಡೋ ಜಾರ್ ಇದ್ದಿದ್ರೆ ನೀಟಾಗಿ ಇನ್ನೂ ಕೂಡ ಚೆನ್ನಾಗಾಗ್ತಿತ್ತು. ಇವಾಗ ಸಕ್ಕರೆ ಹಾಕ್ಕೊಂಡೆ, ಸಕ್ಕರೆ ಹಾಕ್ಕೊಂಡು ಇವಾಗ ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಅಕಸ್ಮಾತ್ ಇನ್ನೂ ಬೇಕಂದರೆ ಆಮೇಲೆ ಮಿಕ್ಸ್ ಮಾಡಿ ಕೊಡ್ಬೋದು, ಇವಾಗ ಜಸ್ಟ್ ಒಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಡು ಅವನಿಗೆ ಕೊಡಬೇಕು. ಇವಾಗ ನೋಡ್ತಾ ಇದ್ದೀರಲ್ವ ರುಬ್ಕೊಂಬಂದಿದ್ದೀನಿ, ಸ್ವಲ್ಪ ತಿಕ್ಕಾಗೇ ಇದೆ, ನೀರಾಗಿ ಮಾಡಿಲ್ಲ ನೋಡಿ, ಕರೆಕ್ಟಾಗಿ ಆಗಿದೆ. ನಾವು ಎಷ್ಟು ಹಾಲು ಹಾಕಿದ್ನೋ ಅಷ್ಟಕ್ಕೆ ಕರೆಕ್ಟಾಗಿದೆ. ನಾನು ಇನ್ನೂ ಹಾಲು ಹಾಕ್ಬೇಕಿತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ ಕರೆಕ್ಟಾಗಿದೆ. ಇವಾಗ ಆ್ಯಪಲ್ ಜ್ಯೂಸ್ ರೆಡಿ, ಅಜ್ಜಿಗೂ ಕೂಡ ತುಂಬ ಇಷ್ಟಪಡ್ತಾನೆ, ಹಾಗಾಗಿ ನೋಡೋಣ. ಇವತ್ತು ಅವನಿಗೂ ಕೂಡ ಕೊಡ್ತಾ ಇದ್ದೀನಿ ತೊಗೊಂಡೋಗಿ. ಅವನ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಯಿತು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟನ್ನ ತಿಳಿಸಿ. ಹಾಗೆ ಇದೇ ರೀತಿ ನನ್ನ ವಿಡಿಯೋ ಮೇಲೆ
ನಿಮ್ಮ ಒಂದು ಆಶೀರ್ವಾದ ಇರಲಿ. ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್.